ಗೋಕರ್ಣಕ್ಕೆ ಆಗಮಿಸಿದ್ದ ರಾಜ್ಯಪಾಲರಾದ ದಾವರ ಚಂದ್ ಗೋಹ್ಲಾಟ್ ಅವರು ಕುಮಟಾ ಮಾರ್ಗವಾಗಿ ತೆರಳುವಾಗ ಜೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಪ್ರಯಾಣಿಕರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಾಯಿತು. ಹೌದು, ಮುಖ್ಯಮಂತ್ರಿ, ರಾಜ್ಯಪಾಲರು, ಕೇಂದ್ರ ಸಚಿವರು ಸೇರಿದಂತೆ ಉನ್ನತ ಮಟ್ಟದ ಜನಪ್ರತಿನಿಧಿಗಳು ತುರ್ತು ಕಾರ್ಯದ ನಿಮಿತ್ತ ತೆರಳುವಾಗ ಪೊಲೀಸ್ ಇಲಾಖೆ ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ. ಅಂತೆಯೇ ಪುರಾಣ ಪ್ರಸಿದ್ಧ ತೀರ್ಥಕ್ಷೇತ್ರ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವರ ದರ್ಶನ ಪಡೆಯಲು ಆಗಮಿಸಿದ ರಾಜ್ಯಪಾಲರಾದ ದ್ಯಾವರ್ ಚಂದ್ ಗೆಹ್ಲೋಟ್ ಅವರು ಕುಮಟಾ ಮಾರ್ಗವಾಗಿ ಮೂಡುಬಿದಿರೆಗೆ ತಮ್ಮ ಪ್ರಯಾಣ ಮುಂದುವರೆಸಿದ್ದಾರೆ. ರಾಜ್ಯಪಾಲರು ಗೋಕರ್ಣದಲ್ಲಿರುವಾಗಲೇ ಗೋಕರ್ಣದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಕುಮಟಾ ಪಟ್ಟಣದ ಪ್ರಮುಖ ಸರ್ಕಲ್ಗಳಲ್ಲಿ ವಾಹನ ಸಂಚಾರವನ್ನೇ ನಿಲ್ಲಿಸಿದ್ದಾರೆ. ಗಿಬ್ ಸರ್ಕಲ್ನ 4 ಕಡೆ, ಮಾಸ್ತಿಕಟ್ಟೆ ಸರ್ಕಲ್ 3 ಕಡೆ ಸೇರಿದಂತೆ ಹೆದ್ದಾರಿಯಲ್ಲಿ ವಾಹನ ಸಂಚಾರವನ್ನೇ ಪೊಲೀಸರು ಬಂದ್ ಮಾಡಿದ್ದರಿಂದ ಪ್ರಯಾಣಿಕರು ಅರ್ಧ ಗಂಟೆ ಕಾಲ ರಸ್ತೆಯಲ್ಲಿಯೇ ವಾಹನ ನಿಲ್ಲಿಸಿಕೊಂಡು ಕಾಯುವ ದುಸ್ಥಿತಿ ಎದುರಾಯಿತು. ಸರ್ಕಾರಿ ಕಚೇರಿ, ಕೋರ್ಟ್, ಬ್ಯಾಂಕ್ ಕೆಲಸ ಸೇರಿದಂತೆ ಇನ್ನಿತರ ಕೆಲಸಗಳಿಗಾಗಿ ಮಾರುಕಟ್ಟೆಗೆ ತೆರಳಬೇಕಾದ ವೃದ್ಧರು, ರೋಗಿಗಳು, ಮಕ್ಕಳು, ಮಹಿಳೆಯರು ಅರ್ಧ ಗಂಟೆ ಕಾಲ ಪರದಾಡುವಂತಾಯಿತು. ಹೆದ್ದಾರಿ ಸೇರಿದಂತೆ ಪಟ್ಟಣದ ಒಳ ರಸ್ತೆಗಳಲ್ಲೂ ಕಿಲೋಮೀಟರ್ಗಳವರೆಗೆ ವಾಹನಗಳು ಸಾಲುಗಟ್ಟಿ ನಿಂತ ಪರಿಣಾಮವಾಗಿ ಪಟ್ಟಣದಲ್ಲೂ ಟ್ರಾಫಿಕ್ ಸಮಸ್ಯೆ ಎದುರಾಗಿ ವಾಹನ ಸವಾರರು ತೊಂದರೆ ಅನುಭವಿಸುವಂತಾಯಿತು. ಜನಪ್ರತಿನಿಧಿಗಳಿಗೆ ಜೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸುವಾಗ ಗರಿಷ್ಠ 5 ರಿಂದ 10 ನಿಮಿಷಗಳವರೆಗೆ ಮಾತ್ರ ಸಂಚಾರ ಸ್ಥಗಿತಗೊಳಿಸಬೇಕೇ ಹೊರತು ಅದಕ್ಕೂ ಹೆಚ್ಚಿನ ಸಮಯ ಸಂಚಾರ ಸ್ಥಗಿತಗೊಳಿಸುವುದು ಸರಿಯಲ್ಲ ಎಂಬ ಮಾತುಗಳು ಸಾರ್ವಜನಿಕರಿಂದ ಕೇಳಿಬಂತು. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ತಡೆಯುವುದು ಕಾನೂನಾತ್ಮಕ ಅಪರಾಧ ಎಂದು ಹೇಳುವ ಪೊಲೀಸ್ ಇಲಾಖೆಗೆ ವಿವಿಐಪಿ ಜನಪ್ರತಿನಿಧಿಗಳಿಗೆ ಜೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ತಡೆಯುವಾಗ ಆ ಕಾನೂನು ಪರಿಗಣನೆಗೆ ಬರುವುದಿಲ್ಲವೇ ಎಂಬ ಪ್ರಶ್ನೆ ಕೂಡ ಜನರಲ್ಲಿ ಮೂಡುವಂತಾಯಿತು. ಅದರಲ್ಲೂ ಬೆಂಗಳೂರಿನಂತಹ ಬೃಹತ್ ಸಿಟಿಯಲ್ಲೇ ಜೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸದೇ ಇರುವಾಗ ಕುಮಟಾ, ಹೊನ್ನಾವರದಂತಹ ಸಣ್ಣ ಪಟ್ಟಣಗಳಲ್ಲಿ ಜೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸುವ ಅಗತ್ಯವಿತ್ತೇ ಎಂಬ ಜನರ ಪ್ರಶ್ನೆಗೆ ಕುಮಟಾ ಪೊಲೀಸರೇ ಉತ್ತರಿಸಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.